ಅಧ್ಯಯನಕ್ಕೆ ಇವತ್ತು ಕೆಲವು ಪ್ರದೇಶಗಳಿಗೆ ಬಳ್ಳಾರಿಯಲ್ಲಿ ಮುಖ್ಯವಾಗಿ ನಿನ್ನೆ ಸಂಡೂರು ಭಾಗದಲ್ಲಿ ಮಾಡಿಕೊಂಡು ಮತ್ತು ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಕೂಡ ಮಾಡಿಕೊಂಡು ಇವತ್ತು ಬಳ್ಳಾರಿ ಗ್ರಾಮಾಂತರ ಭಾಗದಲ್ಲಿ ಕೂಡ ಇವತ್ತು ವೀಕ್ಷಣೆ ಮಾಡಿಕೊಂಡು ಎಷ್ಟು ಹಾನಿಯಾಗಿದೆ ಅಂತೇಳಿ ಅದನ್ನೆಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಅಧಿಕಾರಿಗಳ ಜೊತೆಗೆ ಇವತ್ತು ಸಭೆ ಮಾಡಲಿಕ್ಕೆ ಕೂಡ ಬಂದಿದ್ದಾರೆ. ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಕ್ಯಾಬಿನೆಟ್ ನಿರ್ಧಾರದಲ್ಲಿ ಮಾನ್ಯ ಕೃಷಿ ಸಚಿವರು ಕೂಡ ನಮ್ಮ ರಾಜ್ಯದ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಅವರೇ ಬಂದು ನೋಡ್ಬೇಕಂತೇಳಿ ಪ್ರತಿಯೊಂದು ಜಿಲ್ಲೆಗೆ ಭೇಟಿ ನೀಡ್ತಿದ್ದಾರೆ. ಆ ಪ್ರಯುಕ್ತ ಇವತ್ತು ಬಂದು ಭೇಟಿ ನೀಡಿದ್ದಾರೆ. ಇವತ್ತು ಏನು ಬೆಳೆ ಹಾನಿ ಆಗಿರುವಂತಹ ಪ್ರದೇಶಕ್ಕೆ ಎಷ್ಟು ಪ್ರಮಾಣದಲ್ಲಿ ಆಗಿದೆ, ಯಾವ ರೀತಿ ಆಗಿದೆ, ಎಷ್ಟು ರೈತರ ಪರವಾಗಿ ನಾವು ಸರ್ಕಾರ ಕಡೆಯಿಂದ ಬರಬೇಕು, ಕೇಂದ್ರ ಸರ್ಕಾರದ ದುಡ್ಡು ಇನ್ನೂ ಇದುವರೆಗೆ ಬರಲಿಲ್ಲ, ಅದನ್ನೆಲ್ಲ ಕೂಡ ಇವತ್ತು ಪರಿಶೀಲಿಸಲಿಕ್ಕೆ ಇವತ್ತು ಮಾನ್ಯ ಸಚಿವರು ಬಂದಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಇವತ್ತು ಒಂದು ಸಭೆ ನಡೆಸ್ಕೊಂಡು ನಮ್ಮ ಬಳ್ಳಾರಿ ಜಿಲ್ಲೆಯ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ನಮ್ಮ ಸರ್ಕಾರಗಳು ನಾವು ರೆಡಿ ಆಗಿದೆ. ರಾಜ್ಯದಲ್ಲಿ ಒಂದು ಬಹಳ ದೊಡ್ಡ ಗಂಭೀರ ವಿಷಯ ಚರ್ಚೆ ಆಗ್ತದೆ, ಡಿ ಕೆ ಶಿವಕುಮಾರ್ ಅವರ ಕೇಸನ್ನು ವಾಪಸ್ ತಗೋಬೇಕಂತ ಸಚಿವ ಸಂಪುಟ ಜನಾರ್ದನ್ ರೆಡ್ಡಿ ಅವರು ಒಂದು ಸ್ಪೀಚ್ ಮಾಡಿದ್ದು ನಿಮಗೆ ಗೊತ್ತಿದೆ. ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರದೇ ಯಾಕೆ ನಾಗೇಂದ್ರ ಅವರು ಕೂಡ ಸಾಕಷ್ಟು ಪ್ರಕರಣಗಳಿದ್ವು, ಅವ್ರದ್ದು ತೆಗಿಬೋದಿತ್ತಲ್ಲ ಅಂತ ಹೇಳಿದ್ರು ಸರ್, ನಿಮ್ಮ ರಿಯಾಕ್ಷನ್ ಏನು? ಇಲ್ಲ, ಮಾನ್ಯ ಕೆ ಪಿ ಸಿ ಸಿಯ ಪಕ್ಷದ ಸಂಸ್ಥಾಪಕರು ಮಾನ್ಯ ಜನಾರ್ದನ್ ರೆಡ್ಡಿ ಅವರು ನಾನು ಮೊನ್ನೆ ನಮ್ಮ ಕೆ ಆರ್ ಪಿ ಪಿಯ ಅಧ್ಯಕ್ಷರು ರಾಜ್ಯದ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ನೋಡಿದೆ ನಾನು. ಬಟ್ ಬಹುಶಃ ನಮ್ಮ ಡಿ ಕೆ ಶಿವಕುಮಾರ್ ಅವರ ಒಂದು ಏನು ಕೇಸಿನ ವಿಚಾರದಲ್ಲಿ ಕೂಡ ನಾವು ಸ್ಪಷ್ಟವಾಗಿದ್ದೀವಿ. ಆ ಕೇಸ್ನಲ್ಲಿ ಕೂಡ ಯಾವುದೋ ಒಂದು ಸೂಕ್ತ ರೀತಿಯಾಗಿ ಆಗಲಿಲ್ಲ, ಸ್ಪೀಕರ್ ಅವರು ಪರ್ಮಿಷನ್ ತಗೊಂಡಿಲ್ಲ, ಇನ್ನು ಅನೇಕ ವಿಚಾರಗಳಲ್ಲಿ ಅವ್ರನ್ನ ಅವತ್ತಿನ ಸಂದರ್ಭ ಹೇಗಿತ್ತಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಒಳಗಾಕ್ಬಿಟ್ರೆ ಸಾಕು ಅನ್ನೋ ವಿಚಾರದಲ್ಲಿ ಇತ್ತು. ಆ ವಿಚಾರದಿಂದ ತರಾತುರಿಯಲ್ಲಿ ಅವರೆಲ್ಲ ಕೂಡ ಎಡವಟ್ಟುಗಳನ್ನು ಮಾಡಿಕೊಂಡಿದ್ದರು. ಅದನ್ನು ನಾವು ಪರಿಶೀಲಿಸಿ ಇವತ್ತು ನಮ್ಮ ಲೀಗಲ್ ಒಪಿನಿಯನ್ ತಗೊಂಡು ಅಡ್ವೊಕೇಟ್ ಜನರಲ್ ಅವರು ಕೂಡ ಶಶಿಕರಣ್ಣ ಅವರು ಕೂಡ ಇದನ್ನು ಇವತ್ತು ಇವತ್ತು ಮಾಡಿರೋದನ್ನ ತಪ್ಪು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅದನ್ನು ನಮ್ಮ ಕ್ಯಾಬಿನೆಟ್ ತಗೊಂಡ್ಬಂದು ಅಲ್ಲಿಂದ ಬಿಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅವರಿಗೆ ಮನವಿ ಮಾಡಿದ್ದಾರೆ, ಅದರಿಂದ ಬಿಟ್ಟಿದ್ದಾರೆ ಅವರು. ಈಗ ಬಹಳ ಜನ ಸಚಿವರು ದೊಡ್ಡ ದೊಡ್ಡ ನಾಯಕರನ್ನ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರ ಪ್ರಸ್ತಾಪ ಸಚಿವ ಸಂಪುಟದ ಸಾಹೇಬರು ಕೂಡ ಹೇಳಿದೆ ಸರ್. ಅಲ್ಲ, ನಮಗೆ ನೋಡಿ, ನಮಗೆ ನ್ಯಾಯಾಂಗದ ಮೇಲೆ, ನಮಗೆ ಭಾರತ ದೇಶದ ನ್ಯಾಯಾಂಗದ ಸಂಸ್ಥೆಗಳ ಮೇಲೆ ಬಹಳ ದೊಡ್ಡ ನಂಬಿಕೆ ಇದೆ, ನ್ಯಾಯಾಂಗ ದೇವತೆ ಮೇಲೆ. ನಾನು ಆ ಕೇಸಲ್ಲಿ ಹೊರಗೆ ಬರ್ತೇನೆ ಅಂತ ಹೇಳಿದೆ. ನನ್ನ ಕೇಸ್ ಏನಿದೆ ಅಂದ್ರೆ ಒಬ್ಬ ಆರೋಪಿ ನನ್ನ ಮೇಲೆ ಆರೋಪನ ಮಾಡಿದ್ದಾರೆ, ಇವ ನನ್ನ ಡೈರೆಕ್ಟ್ ಆಗಿ ನನಗೆ ಮಾಡಿಲ್ಲ. ಅಂದ್ರೆ ಯಾರು ಮಾಡಿ? ನಾನು ನನ್ನ ಕಂಪನಿ ಒಂದು ಕೇಸಲ್ಲಿ ಸಾಕ್ಷಿಯಾಗಿದೆ, ಆ ಸಾಕ್ಷಿನ ಬಿಟ್ಟು ಮತ್ತೆ ಆ ಕಂಪನಿಯಿಂದ ಮತ್ತೆ ಆ್ಯಡ್ ಮಾಡ್ತಾರೆ. ಇವನ್ನೆಲ್ಲ ಕೂಡ ರಾಜಕೀಯ ಪ್ರೇರಿತವಾಗಿ ನಡೆದಿದೆ ಅಂತೇಳಿ ಗಂಭೀರವಾಗಿದೆ. ಬಟ್ ನನಗೆ ಒಂದೇ, ನನಗೆ ಒಂದು ನ್ಯಾಯ ದೇವತೆ ಮೇಲೆ ನನಗೆ ನಂಬಿಕೆ ಇದೆ. ಈ ಎಲ್ಲ ಕೇಸ್ಗಳಿಂದ ಬದನೆ ಬರ್ತೀವಿ, ನಾಲ್ಕು ಕೇಸ್ಗಳಿಂದ ಕೂಡ ಹೊರಗೆ ಬರ್ತೀವಿ. ನನಗೆ ಅದು ನಂಬಿಕೆ ಇದೆ, ಧೈರ್ಯ ಇದೆ. ಒಂದು ವೇಳೆ ಇಲ್ಲ ಅಂದಾಗ ನಾವು ಯಾವ ರೀತಿ ಅದನ್ನು ತೆಗೆದುಕೊಂಡು ಹೋಗಬೇಕು ನಾವು ಡಿ ಕೆ ಶಿವಕುಮಾರ್ ಅವರ ಮೇಲಿರೋ ಪ್ರಕರಣಗಳಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಎರಡೂ ರಾಜಕೀಯ ಉದ್ದೇಶದಿಂದ ಆಗಿತ್ತು ಅಂತ? ಹೌದು, ನಾನು ಮನವಿ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ನಾನು ಲಾಯರ್ಗಳ ಜೊತೆಗೆ ಚರ್ಚೆ ಮಾಡ್ಕೊತೇನೆ. ನನ್ನ ಮನವಿ ಏನಾದರೂ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆದ್ರೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಮಾಡ್ಕೊತೇನೆ. ನಿಮ್ಮನ್ನು ಸಿಗಿಸೋ ಪ್ರಯತ್ನ ಆಗಿತ್ತ ಸರ್ ಆ ಟೈಮ್ನಲ್ಲಿ? ಯಾರಲ್ಲಿ? ನಿಮ್ಮ ಮೇಲೆ ಕೇಸ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕುತಂತ್ರ ಅಥವಾ ಇತಂತ್ರ? ನೋಡಿ, ನನಗೆ ನೋಡಿ, ಯಾವ ಸರ್ಕಾರಗಳ ಮೇಲೆ ನನ್ನ ದ್ವೇಷ ಇಲ್ಲ, ನನಗೆ ದ್ವೇಷದ ರಾಜಕಾರಣ ನಾವು ಮಾಡೋರಲ್ಲ. ಇನ್ನೊಂದು ಮುಖ್ಯವಾಗಿ ಮಾನ್ಯ ಜನಾರ್ದನ ರೆಡ್ಡಿ ಅವರು ಸಿದ್ದರಾಮಯ್ಯ ಅವರು ಬೇಕಂತೇಳಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಇವಾಗ ಇಡೀ ರಾಜ್ಯನೇ ಗಮನಿಸ್ತಾ ಇದೆ ಯಾವ ರೀತಿ ಹೆಂಗಾಗಿದೆ ಏನಾಗಿದೆ ಅಂತೇಳಿ. ಬಟ್ ಒಂದೇನಂದ್ರೆ, ಮಾನ್ಯ ಜನಾರ್ದನ್ ರೆಡ್ಡಿ ಅವರು ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿಗೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಕೊಂಡಿದ್ದಾರೆ, ಅವ್ರಿಗೆ ಧನ್ಯವಾದ, ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀನಿ. ಆದ್ರೆ ನಮ್ಮ 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 ಸರ್ಕಾರದ ವಿಚಾರ ಬಂದಾಗ ನಾನು ಅವ್ರಿಗೆ ವಿರೋಧ ಇರ್ತೀನಿ. ನಾನು ನಮ್ಮ ಪ್ರಕರಣಗಳು ಆಲ್ರೆಡಿ ನಾನು ಅವಾಗಲೇ 75-90% ಅಷ್ಟು ನಾನು ನ್ಯಾಯಾಂಗದ ಮೇಲೆ ಬಿಟ್ಟಿದ್ದೀನಿ. ನಾನು ಈಗಾಗಲೇ ಕೂಡ ನಮ್ದು ಇದು ಇವತ್ತು ನಾಳೆನೂ ಇತ್ಯರ್ಥಗಳು ಆಗ್ತವೆ, ನೀವು ಬಹುಬೇಗನೆ ನೋಡ್ತೀರಿ. ನಾನು ಅದರಿಂದ ಹೊರಗೆ ಬರ್ತೀನಿ. ಅವ್ರದ್ದು ಪ್ರಕರಣ ಬೇರೆನೆ, ನಮ್ಮೆಲ್ಲ ಬೇರೆ ರೀ. ಖಂಡಿತವಾಗಿ ಅವ್ರು ಬಂದೇ ಬರ್ತಾರೆ. ಅವರು ತಪ್ಪಿತಸ್ಥರಲ್ಲ, ಇದೆಲ್ಲ ರಾಜಕೀಯ ಪ್ರೇರಿತ ಆಗಿರೋದು. ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮೇಲೆ ನಮ್ಮ ರಾಜಕೀಯ ಪ್ರೇರಿತದಿಂದ ಮಾಡಿದ್ದವರು. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹಳ ಶಕ್ತಿಯುತವಾಗಿದೆ.
ಇವನ್ನೆಲ್ಲ ಕುಂದಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದಾರೆ. ಅದಕ್ಕೆ ಯಾವ್ದೇ ಕಾರಣಕ್ಕೂ ನಮ್ಮ ಪಕ್ಷದ ಇದ್ರ ಮೇಲೆ ನಂಬಿಕೆ ಇದೆ. ಖಂಡಿತವಾಗಿದೆ, ಖಂಡಿತವಾಗಿದೆ. ಹೌದು, ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಏನು ಒಬ್ಬ ಮನುಷ್ಯನಿಗೆ ಏನು ಅಧಿಕಾರ ಇರುತ್ತೋ ಅದನ್ನೆಲ್ಲ ಕೂಡ ನಾವು ಬಳಸ್ಕೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.